ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಶ್ರೀ ಯದಿಗಿರಿ ಯತಿರಾದ ನಾರಾಯಣ ರಾಮಾನುಜ ಜೀಯರವರ ಸಮಕ್ಷಮದಲ್ಲಿ ಅವರ ಕೃಪಾ ಕಟಾಕ್ಷದಿಂದ ಈ ತಿರುಪ್ಪಾವೈ ದಿವ್ಯ ಪ್ರಬಂಧದ ಒಂದು ಭಾಗವಾದ ತಿರುಪ್ಪಾವೈಯನ್ನು ತಿರುವಾಡಿಪುರದಿಂದ ದಿವಸ ನಾವು ಶುರು ಮಾಡಿದ್ವಿ. ಪ್ಯೂರ್ ಪ್ರೇಯರ್ನವರು ಇದನ್ನು ನಡೆಸ್ತಾ ಇದ್ದಾರೆ. ಯದಿಗಿರಿ ಯತಿರಾಜ ಮಠ ಬೆಂಗಳೂರು ಹಾಗೂ ಸಂಗೀತ ಸಂಭ್ರಮ ನಡೆಸ್ತಾ ಬಂದಿದೆ ದೇವರ ಕೃಪೆಯಿಂದ, ರಾಮಾನುಜರ ದಿಯರವರ ಆಶೀರ್ವಾದದಿಂದ. ನೀವೆಲ್ಲರೂ ದಯವಿಟ್ಟು ಇದನ್ನು ಚೆನ್ನಾಗಿ ಕಲಿತುಕೊಂಡು ಈ ಕೊರೋನಾ ಟೈಮಲ್ಲಿ ನಾರಾಯಣನ ನಾಮಸ್ಮರಣೆ, ಆಂಡಾಳವರ ನಾಮಸ್ಮರಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಆಂಡಾಳ್ ಶ್ರೀರಾಮ್ ಅವರು ಇದನ್ನ ನಡೆಸ್ಕೊಡ್ಬೇಕಾಗಿ ಪ್ರಾರ್ಥಿಸಿದೆ. ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಇವಾಗ ಇದು ನಾಲ್ಕನೇ ದಿವಸ, ಆದ್ರೆ ನಾವು ಮೂರನೇ ಪಾರ್ಶ್ವದಲ್ಲಿದ್ದೀವಿ. ನಾವೆಲ್ಲರೂ ಮೊದಲು ಗುರು ವಂದನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ. ಆದ್ರಿಂದ ನೀವೆಲ್ಲರೂ ನೀವು ಪಾರ್ಟಿಸಿಪೆಂಟ್ಸ್ ಅನ್ನ ಒಬ್ರೊಬ್ರು ಒಂದೊಂದು ಶ್ಲೋಕವನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಆಂಡಾಳ್ ಕೃಷ್ಣ ದಿವ್ಯ ಮಂಗಳ ತಿರುವಡಿ ಹಣೇ ಶರಣಂ. ಆಳ್ವಾರೆಂಬೆರುಮಾನಾರ್ ಜಿಯರ್ ದಿವ್ಯ ಮಂಗಳ ತಿರುವಡಿ ಹಳೇ ಶರಣಂ. ಶ್ರೀ ಶೈಲೇಶ ದಯಾಪಾತ್ರಂ ಧೀ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾ ಮಾತರಂ ಮುನಿಂ. ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತರಿತರಾಣಿ ತ್ರಿಣಾಯ ಮೇನೇ ಅಸ್ಮದ್ ಗುರೋರ್ ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಃ ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇ ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿ ಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಗ್ರಿಗ್ರೇಣು ಭಕ್ತಾಂಗ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥ ಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಸ್ಮದ್ ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯ ಮಂಗಳಂ. ಆಷಾಢೇ ಪೂರ್ವ ಫಲ್ಗುಣ್ಯಾಂ ತುಲಸೀ ಕಾಲನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾಂ ಗೋದಾಂ ವಂದೇ ಶ್ರೀರಂಗನಾಯಕೀಂ. ಇವಾಗ ಆಚಾರ್ಯ ವಂದನೆ ಎಲ್ಲ ನಾವು ಚೆನ್ನಾಗಿ ಹೇಳಿ ಮುಗಿಸಿದ್ವಿ. ಇವಾಗ ಸದ್ಯಕ್ಕೆ ಇವಾಗ ತಿರುಪ್ಪಾವೈಗೆ ಆದ ತನಿಯನ್ನು ಶ್ರೀಮತಿ ನಿವೇದಿತಾ ರಾಮಾನುಜನ್ ಅವರನ್ನು ಪ್ರಾರ್ಥಿಸ್ಕೊಳ್ತೀನಿ. ನೀವ್ ಅದನ್ನ ಹೇಳಿ ಅದನ್ನ. ನೀಳಾ ತುಂಗಸ್ತ ನಗರಿ ತಟಿ ಸುಪ್ತ ಉತ್ಸುಪ್ತ ಉದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರ ಸಿದ್ಧಂ ಅಧ್ಯಾಪಯಂತಿ ಸ್ವೋಚಿಷ್ಟಾಯಾಂ ಸೃಜಿನಿ ಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನುತ್ತಿರುಪ್ಪಾವೈ ಪಲ್ಪದಿಯಂ ಇನ್ನಿಷಯಾಳ್ ಪಾಡಿಕೊಡುತ್ತಾಳ್ ನರ್ಪಾಮಾಲೈ ಹೂಮಾಲೈ ಶೂಡಿಕೊಡುತ್ತಾಳೈ ಚೊಲ್ಲ ಶೂಡಿಕೊಡುತ್ತ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್ ನಾಡಿ ನೀ ವೇಂಗಡವರ್ಕ್ ಎನ್ನೈ ವಿಧಿ ಎನ್ನ ಇಮ್ಮಾತಂ ನಾಂ ಕಡವಾ ವಣ್ಣಮೇ ನಲಹ. ಚೆನ್ನಾಗಿ ಹೇಳಿದ್ರಿ. ಇವಾಗ ನಾವು ಇವತ್ತು ಓಂಗಿ ಉದಾಹರಣದ ಉತ್ತಮನ್ ಪೇರ್ಪಾಡಿಯನ್ನ ಪಾಶರನ್ನ ಮೂರನೇ ಪಾಶರನ್ನ ಹೇಳ್ಬೇಕು. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ, ನೀವೆಲ್ಲ ಎರಡೆರಡು ಸಲ ರಿಪೀಟ್ ಮಾಡಿ ಅದನ್ನ ದಯವಿಟ್ಟು. ಓಂಗಿ ಉಲಹಳಂದ ಓಂಗಿ ಉಲಹಳಂದ ಓಂಗಿ ಉಲಹಳಂದ
ಉತ್ತಮನ್ ಪೇರ್ ಪಾಡಿ, ಉತ್ತಮನ್ ಪೇರ್ ಪಾಡಿ, ಉತ್ತಮನ್ ಪೇರ್ ಪಾಡಿ. நாங்கள் நம்பாவைக்கு, நாங்கள் நம்பாவைக்கு, நாங்கள் நம்பாவைக்கு. சாத்தி நீராடினால், சாத்தி நீராடினால், சாத்தி நீராடினால். தீங்கின்றி நாடெல்லாம், தீங்கின்றி நாடெல்லாம், தீங்கின்றி நாடெல்லாம். திங்கள் மும்மாறி பெய்து, திங்கள் மும்மாறி பெய்து, திங்கள் மும்மாறி பெய்து. ஓங்கு பெரும் சென்னலூடு, ஓங்கும் பெரும் சென்னலூடு, ஓங்கும் பெரும் சென்னலூடு. ನೀವು ಓಂಗುಂ ಅಂತ ಹೇಳಿದ್ರಲ್ಲ ಅದನ್ ಓಂಗ್ ಅಂತ ಹೇಳ್ಬೇಕು. ಓಂಗ್ ಪೆರುಂ ಶೆನ್ನೆಲೂಡ್, ಓಂಗ್ ಪೆರುಂ ಶೆನ್ನೆಲೂಡ್, ಓಂಗ್ ಪೆರುಂ ಶೆನ್ನೆಲೂಡ್. ಕಯಲುಹಳ, ಕಯಲುಹಳ, ಕಯಲುಹಳ. ಪೂಂಗು ವಳೈ ಪೋದಿಲ್, ಪೂಂಗು ವಳೈ ಪೋದಿಲ್, ಪೂಂಗು ವಳೈ ಪೋದಿಲ್. ಪೊರಿವಂಡು ಕಣ್ಪಡುಪ್ಪ, ಪೊರಿವಂಡು ಕಣ್ಬಡುಪ್ಪ, ಪೊರಿವಂಡು ಕಣ್ಬಡುಪ್ಪ. ಕಣ್ ಪಡುಪ್ಪ ಅಂತ ಹೇಳ್ಬೇಕು. ಕಣ್ ಪೊರಿವಂಡು ಕಣ್ಪಡುಪ್ಪ, ಪೊರಿವಂಡು ಕಣ್ಪಡುಪ್ಪ. ತೇಂಗಾದೆ ಪುಕ್ಕಿರುಂದು, ತೇಂಗಾದೆ ಪುಕ್ಕಿರುಂದು, ತೇಂಗಾದೆ ಪುಕ್ಕಿರುಂದು. ತೀರ್ಥ ಮುಲೈ, ತೀರ್ಥ ಮುಲೈ, ತೀರ್ಥ ಮುಲೈ. ಪತ್ತಿ ವಾಂಗ, ಪತ್ತಿ ವಾಂಗ, ಪತ್ತಿ ವಾಂಗ. ಕುಡಂ ನಿರೈಕ್ಕುಂ, ಕುಡಂ ನಿರೈಕ್ಕುಂ, ಕುಡಂ ನಿರೈಕ್ಕುಂ. ವಳ್ಳಲ್ ಪೆರುಂ ಪಶುಕಳ್, ವಳ್ಳಲ್ ಪೆರುಂ ಪಶುಕಳ್, ವಳ್ಳಲ್ ಪೆರುಂ ಪಶುಕಳ್. ನೀಂಗಾದ ಶೆಲ್ವಂ, ನೀಂಗಾದ ಶೆಲ್ವಂ, ನೀಂಗಾದ ಶೆಲ್ವಂ. ನಿರೈಂದೇಲೋರೆಂಪಾವಾಯ್, ನಿರೈಂದೇಲೋರೆಂಪಾವಾಯ್, ನಿರೈಂದೇಲೋರೆಂಪಾವಾಯ್. ಚೆನ್ನಾಗಿ ಹೇಳಿದ್ರಿ. ಇವಾಗ ನಾ ಈ ಪಾಶರನ ಒಂದ್ಸಲ ಹೇಳ್ತೀನಿ, ನೀವು ಅದನ್ನ ಕಾಮ ಏನಾದ್ರು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಂಗ್ ಓಂಗಿ ಉಲಹಳಂದ ಉತ್ತಮನ್ ಪೇರ್ ಪಾಡಿ, நாங்கள் நம்பாவைக்கு சாத்தி நீராடினால். தீங்கின்றி நாடெல்லாம் திங்கள் மும்மாறி பெய்து. ஓங்கு பெரும் சென்னலூடு கயலுகளா, ஓங்குவளை போதில் பொறிவண்டு கண்படுப்ப. தேங்காதே புக்கிருந்து சீர்த்த முலை பத்தி வாங்க, குடம் நிறைக்கும் வள்ளல் பெரும் பசுக்கள். நீங்காத செல்வம் நிறைந்தேலோரெம்பாவாய். ಇವಾಗ ನಾವು ಶ್ಲೋಕವನ್ನು ನೋಡಿದೀವಿ, ಎಲ್ಲ ಕಲ್ತ್ಕೊಂಡಿದೀವಿ. ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಅನುಭವಿಸೋಣ. ನಾವು ಶ್ಲೋಕದ ಅರ್ಥವನ್ನು ನೋಡಿದ್ಮೇಲೆ ಕುಮಾರಿ ಎಂಬಿ ಅಮುದಾ ಶ್ರೀರಾಮ್ ಅವರು ಇದನ್ನು ರಾಗದಲ್ಲಿ ಹಾಡ್ತಾರೆ. ಸರಿ, ಇವಾಗ ನಾವು ಆಂಡಾಳ್ ದೇವಿ ಆ ಅದ್ಭುತವಾದ ಶೂಡಿಕೊಡುತ್ತ ನಾಚಿಯಾರ್ ಆ ಕೋದೈ ಪಿರಾಟಿ ಅವರು ಶ್ರೀವಿಲ್ಲಿ ಪುತ್ತೂರಲ್ಲಿ ಪೆರಿಯಾಳ್ವಾರ್ ಪೆತ್ತಡೆತ್ತ ಪೆಣ್ಪಿಳ್ಳೈ ವಾಳ್ರಿ ಅಂತ ಶ್ರೀ ವಿಷ್ಣು ಚಿತ್ತರು ಪೆರಿಯಾಳ್ವಾರು ಪಟ್ಟರ್ ಪಿರಾನಾದ ಪೆರಿಯಾಳ್ವಾರರ ತಿರುಕುಮಾರಿಯಾಗಿ ಅವರು ಶ್ರೀವಿಲ್ಲಿ ಪುತ್ತೂರಿನಲ್ಲಿ ಅವತರಿಸಿದ್ರು. ಆಂಡಾಳ್ಗೆ ಕೇವಲ 5 ವರ್ಷ ಇರುವಾಗ್ಲೆ ಕೃಷ್ಣನಲ್ಲಿ ಅಪಾರವಾದ ಭಕ್ತಿ. ಆ ಭಕ್ತಿಯನ್ನು ತಮಿಳಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾದಲ್ ವೇಳ್ಕೈ ಅವ ಅನ್ಬ ಅವ ಅಂತ ಹೇಳ್ತಾರೆ. ಭಗವಂತನನ್ನು ಬಿಟ್ಟು ಬೇರೆ ಏನು ಚಿಂತನೆ ಇಲ್ಲ ಅವಳಿಗೆ. ಆ ಕೃಷ್ಣ ಭಕ್ತಿ ಅನ್ನೋದು ಪರಿಪೂರ್ಣವಾಗೋಯಿತು. ಒಂದು ಕೆರೆನಲ್ಲಿ ಒಂದು ಡ್ಯಾಮ್ ಅಂತ ಇಟ್ಕೊಳ್ಳಿ, ನೀರು ತುಂಬಿಟ್ರೆ ಅದನ್ನ ಒಂದು ಗೇಟ್ ಅನ್ನು ಓಪನ್ ಮಾಡಿ ಆ ನೀರನ್ನೆಲ್ಲ ಬಿಡ್ಬೇಕು, ಇಲ್ಲದೆ ಇದ್ರೆ ಆ ಡ್ಯಾಮೇ ಒಡೆದು ಹೋಗುತ್ತೆ. ಅದನ್ನ ನಾವು ಗೇಟ್ ಮೂಲಕ ಬಿಡದೆ ಇದ್ರೆ ನೀರು ತುಂಬಿಕೊಂಡು ಬಿಡುತ್ತೆ. ಹಾಗೆ ಆಂಡಾಳ್ನಲ್ಲಿ ಆ ಕೃಷ್ಣ ಭಕ್ತಿ ಪರಿಪೂರ್ಣವಾಗಿ ತುಂಬಿಕೊಂಡು ಬ್ರಿಮ್ ತನಕ ಬಂದ್ಬಿಟ್ಟು ಓವರ್ ಫ್ಲೋ ಆಗ್ಬೇಕು. ಅವಾಗ ಒಂದ್ ಗೇಟ್ ಓಪನ್ ಆಯ್ತಂತೆ. ಆಂಡಾಳಿನ ಮನಸ್ಸೆಂಬ ಕೆರೆನಲ್ಲಿ ಆ ಕೃಷ್ಣ ಭಕ್ತಿ ತುಂಬಿಕೊಂಡು ಬಿಟ್ಟು ಅದ್ ಯಾವ ಗೇಟ್ ಓಪನ್ ಆಯ್ತು ಅಂತ ಹೇಳಿದ್ರೆ ಆಂಡಾಳವರ ತಿರುವಾಯ್,
ಪವಳ ತಿರುಪವಳಂ ಅಂತ ಹೇಳ್ತಾರೆ ತಮಿಳ್ನಲ್ಲಿ. ಆ ಬಾಯ್ ಮೂಲಕ ಆ ಗೇಟ್ ಓಪನ್ ಆಯ್ತು. ಆ ಗೇಟ್ ಓಪನ್ ಆಗಿ ಬಂದಿದ್ ನೀರ್ ಯಾವುದು ಅಂದ್ರೆ ಅದೇ ತಿರುಪ್ಪಾವೆ. ಆ ತಿರುಪ್ಪಾವೆ ಎಂಬ 30 ಪಾಶರಗಳು ವೇದ ವೇದಾಂತಗಳ ಸಾರ. ನಾವ್ ಇವಾಗ 4 ವೇದ ಅಂತ ನೆನ್ನೆ ಹೇಳಿದ್ವಲ್ಲ, ಆ 4 ವೇದಕ್ಕೆ 6 ಅಂಗಗಳಿದೆ. ಆ ಅಂಗಗಳಲ್ಲಿ ಮುಖ್ಯವಾದವು ಸ್ಮೃತಿ ಇತಿಹಾಸ ಪುರಾಣಾದಿಗಳು. ಆ ಸ್ಮೃತಿ ಇತಿಹಾಸ ಪುರಾಣಗಳಿಂದ ನಾವು ಸಿಕ್ಕಾಪಟ್ಟೆ ಕೊಟೇಶನ್ಸ್ ಎಲ್ಲ ನಮ್ಮ ಪೂರ್ವಾಚಾರ್ಯರು ಕೊಟ್ಟಿದ್ದಾರೆ. ಶ್ರೀರಾಮ ಕೃಷ್ಣಾದಿ ಅವತಾರಗಳಾಗಿದ್ದು ಬರೀ ಅವತಾರ ಅಂತ ಅನ್ಕೋಬಾರ್ದು, ಅದು ನಮಗೆಲ್ಲ ನಮ್ಮ ನಿತ್ಯ ಜೀವನದ ಅನುಷ್ಠಾನಕ್ಕೆ ಅದನ್ನ ನಾವು ತುಂಬಾ ಉಪಯೋಗಿಸ್ಬೇಕು. ಆ ಕ್ಯಾರೆಕ್ಟರ್ಸ್ ಎಲ್ಲ ಒಬ್ರೊಬ್ರು ಒಂದೊಂದು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ಆ ಒಂದೊಂದು ವಿಚಾರವನ್ನು ನಾವು ನಮ್ಮ ಒಳ್ಳೆ ವಿಷಯಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಕೆಟ್ಟದನ್ನೆಲ್ಲ ಬಿಡಬೇಕು. ಹೀಗೆ ಭಗವಂತನಲ್ಲಿ ನಾವು ಅನನ್ಯವಾದ ಪ್ರೇಮ, ಅವನ ದಿವ್ಯ ಪಾದಾರ ವಿಂದಗಳಲ್ಲಿ ಸೇವೆ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಅನವರತು ಅವನ ಚಿಂತನೆ ಮಾಡಿ ಅವನ ಬಳಿಯಲ್ಲೇ ಇರ್ಬೇಕು. ಅವನ ಭಕ್ತರ ಬಳಿಯಲ್ಲಿ ನಾವು ಕಾಲವನ್ನು ಕಳಿಬೇಕು. ಕಳೆದು ಹೀಗೆ ಅನಂತವಾದ ನಾವು ಸಂಸಾರ ಸಾಗರದಲ್ಲಿ ತೊಳೆತಾ ಇದೀವಲ್ಲ, ತೊಳಲ್ತಾ ಇದೀವಲ್ಲ, ಇದರಿಂದ ನಮಗೆ ವಿಮುಕ್ತಿ ಸಿಗ್ಬೇಕು ಅಂದ್ರೆ ನಾವು ಈ ಭಗವದ್ ಭಾಗವತರ ಕೈಂಕರ್ಯವನ್ನು ಮಾಡಬೇಕು. ಈ ವಿಚಾರವನ್ನೇ ಆಂಡಾಳ್ ದೇವಿ ತಮ್ಮ ತಿರುಪ್ಪಾವಿಯಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. 30 ಪಾಶರಗಳು, 30 ರತ್ನಗಳು. ನಾವೆಲ್ಲ ಒಂದ್ ನೆಕ್ಲೆಸ್ ಹಾಕೊಂಡ್ರೆ ಅದರಲ್ಲಿ 30 ರತ್ನಗಳಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆ 30 ರತ್ನಗಳು ಇದ್ದ ನೆಕ್ಲೆಸ್ ಅನ್ನ ಯಾರಾದ್ರೂ ಅದನ್ನ ನೋಡಿದ್ರೆ ತುಂಬಾ ಸಂತೋಷ ಪಟ್ಕೊಳ್ತಾರೆ, ತುಂಬಾ ಚೆನ್ನಾಗಿದೆ ಅಂತಾರೆ. ಒಂದೊಂದು ರತ್ನವು ಈ ರತ್ನ ಚೆನ್ನಾಗಿದೆ, ಆ ರತ್ನ ಚೆನ್ನಾಗಿದೆ ಅಂತ ಹಾಗೆ ಪ್ರಶಂಸೆ ಮಾಡಲ್ಲ. ಆದರೆ ಯಾವ್ದಾದ್ರೂ ಒಂದು ರತ್ನ ಬಿದ್ಬಿಡ್ತು ಅಂತ ಇಟ್ಕೊಳ್ಳಿ, ತಕ್ಷಣ ಎಲ್ಲರೂ ಅಯ್ಯೋ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಅಂತ ಹೇಳಲ್ಲ, ಆ ಕಲ್ಲು ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ. ಹಾಗೇನೆ ತಿರುಪ್ಪಾವಿ 30 ಪಾಶರ್ಗಳು, 30 ರತ್ನ. ಒಂದು ರತ್ನ ಬಿದ್ದೋದ್ರು ನಮ್ಗೆ ಅಯ್ಯೋ ಆ ರತ್ನ ಇಲ್ದೆ ಇರೋ ನೆಕ್ಲೆಸ್ ಪ್ರಯೋಜನವಿಲ್ವಲ್ಲಪ್ಪ, ಎಲ್ಲೂ ಹಾಕೊಂಡು ಹೋಗಕ್ಕಾಗಲ್ಲ. ಹಾಗೆ 30 ಪಾಶರ್ಗಳ ರತ್ನಗಳನ್ನು ನಾವು ಇವತ್ತು 3ನೇ ರತ್ನವನ್ನು ಅನುಭವಿಸ್ತಾ ಇದೀವಿ. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ಅಂತೆಲ್ಲ ನಾವು ಹಾಡಿದ್ವಲ್ಲ, ಇದನ್ನೆಲ್ಲ ಯಾಕೆ ಆಂಟಲ್ ಇದನ್ನ ಹೇಳ್ತಾ ಇದ್ದಾಳೆ ಅಂತ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ನಿನ್ನೆ ದಿವಸ ನಾವು ಕೃತ್ಯಾಕೃತ್ಯ ವಿವೇಕ ಅಂತ ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಅಂತ ಆಂಡಾಳ್ ನಮಗ್ ತಿಳಿಸ್ಕೊಟ್ರು. ಮೊದಲನೇ ದಿವಸ ಎಲ್ರು ಬನ್ನಿ ಬನ್ನಿ ಆಸೆ ಇರೋರೆಲ್ಲ ಬನ್ನಿ ಅಂತ ಕರೆದ್ಬಿಟ್ಟು ನೋಡಿ ಇದನ್ ಮಾಡಿ ಅದನ್ ಮಾಡ್ಬೇಡಿ ಅಂತ ಹೇಳಿದ್ರು. ಯಾಕಪ್ಪ ಅದನ್ ಮಾಡಿ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿದಾಗ ಇದನ್ನ ನಾವು ರಾಮಾನುಜಾಚಾರ್ಯರ ಬಗ್ಗೆ ಒಂದ್ ಚಿಕ್ಕ ಇನ್ಸಿಡೆಂಟ್ ಅನ್ನ ನೋಡೋಣ. ರಾಮಾನುಜಾಚಾರ್ಯರು ಶ್ರೀರಂಗದಲ್ಲಿ ನಂಬೆರಮಾಳ್ ಮತ್ತೆ ಶ್ರೀರಂಗನಾಚಿಯರ್ ಹತ್ರ ಶರಣಾಗತಿ ಮಾಡಿದ್ರು. ಶರಣಾಗತಿ ಮಾಡಿದಾಗ ಅವ್ರು ಹೇಳ್ತಾರೆ, ಹೇ ದೇವ್ರೆ, ನಾನು ನಿನ್ನನ್ನು ಅಮ್ಮನವರ ಮೂಲಕವಾಗಿ ನಿನ್ನ ಪಾದಾರವಿಂದಕ್ ಬಂದ್ಬಿಟ್ಟು ಶರಣಾಗಿದ್ದೀನಿಪ್ಪ. ನಾನು ಕೃತ್ಯಗಳನ್ನು ಕೃತ್ಯಕರಣ ಅಕೃತ್ಯಕರಣ ಅಂತ ಹೇಳ್ತಾರೆ. ಕೃತ್ಯಕರಣ ಕೃತ್ಯಾ ಅಕರಣ, ಕೆಲವು ಮಾಡದೇ ಇರೋದನ್ನೆಲ್ಲ ಮಾಡಲ್ಲ, ಮಾಡ್ಬೇಕದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾ ಎರಡನ್ನು ಬಿಟ್ಟೆ ಅಂತ ಹೇಳ್ತಾರೆ. ನಾವು ಭಗವಂತನ ಹತ್ರ ಹೋಗುವಾಗ ಇವನ್ ನಾ ನೀಚ, ನನಗೇನು ಬರಲ್ಲ, ನಾನು ನಿನ್ನ ಪಾದಾರವಿಂದವನ್ನೇ ನಂಬಿ ಬಂದಿದ್ದೇನೆ ಅಂತ ಹಾಗೆ ರಾಮಾನುಜರು ಹೇಳ್ಕೊಳ್ತಾರೆ. ಹೇಳ್ಕೊಂಡಾಗ ನಾನು ಏನ್ ಮಾಡ್ಬೇಕಾಗಿತ್ತೋ ಅದನ್ನೆಲ್ಲ ಮಾಡ್ಲಿಲ್ಲ, ಏನ್ ಮಾಡ್ಬಾರ್ಬೇಕಿತ್ತೋ ಅದನ್ನ ಮಾಡ್ದೆ, ಇವಾಗ್ಲೂ ತಪ್ಪ್ ಮಾಡ್ತಾನೆ ಇದ್ದೀನಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತಾರೆ ತಪ್ಪ್ ಮಾಡ್ತಾನೆ ಇದ್ದೀನಿ ಅಂತ. ಭಗವಂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏ ನನ್ ಹತ್ರ ಬಂದಾಗ ತಪ್ಪ್ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ತೀವಿ. ಯಾರಾದ್ರೂ ಭಗವಂತನ ಸಾನ್ನಿಧ್ಯದಲ್ಲಿದ್ದಾಗ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರ? ಬೇರೆ ಎಲ್ಲೋ ತಿರುಗಾಡಿದ್ರೆ ಲೌಕಿಕವಾದ ವಿಚಾರದಲ್ಲಿ ಹೋದ್ರೆ ತಪ್ಪ್ ಮಾಡಿದ್ರು ಮಾಡಬಹುದು, ಭಗವಂತನ ಸಮಕ್ಷದಲ್ಲಿ ನಾವು ತಪ್ಪ್ ಮಾಡ್ತೀವಾ ಅಂತ ಹೇಳಿದ್ರೆ ಹೌದು ಹೌದು ತಪ್ಪ್ ಮಾಡ್ತೀವಿ ಅಂತ ರಾಮಾನುಜರ ಹೇಳ್ತಾರೆ. ಅವ್ರ ಗುರುಗಳೆಲ್ಲಾದ್ರೂ ತಪ್ಪು ಮಾಡ್ತಾರ? ಅದನ್ನೆಲ್ಲ ಹೇಳೋದು ನಮ್ಮಂತಹವರು ಆ ಮಾತುಗಳನ್ನ ಭಗವಂತನ ಎದುರಿಗೆ ಭಿನ್ನವ ಮಾಡ್ಬಿಂತಹ ಮಾಡ್ಕೊಳ್ಳಿ ಅಂತ ಅಮ್ಮ ಹೇಳ್ತಾರೆ. ಏನು ಅವಾಗ ತಪ್ಪ್ ಮಾಡ್ತಿದ್ ಏನ್ ಕಾಣಿಸ್ತು ಅವರಿಗೆ ಅಂತ ಹೇಳಿದ್ರೆ, ನೋಡು ನಿನ್ ಹತ್ರ ಬಂದ್ ನಿಂತ್ಕೊಂಡು ಹೀಗ್ ರಾಜ ಟಿವಿನ ನಿಂತ್ಕೊಂಡು ನೋಡು ನಾನು ನಿನ್ನ ಶರಣಾಗತಿ ಆಗಿದ್ದೀನಿ ಅಂತ ಒಂದು ಅಹಂಕಾರ ಜೊತೆ ನಾವು ಹೋಗಿ ಭಗವಂತನ ಪಾದದಲ್ಲಿ ಬೀಳ್ತೀವಲ್ಲ. ಯಾವ ಯೋಗ್ಯತೆನೂ ಇಲ್ದೆ ಇರೋರು ಹೋಗ್ಬಿಟ್ಟು ಭಗವಂತನ ಹತ್ರ ಹೋಗ್ಬಿಟ್ಟು ನೋಡು ನಾನ್ ಬಂದಿದ್ದೀನಿ ನೋಡು ಅಂತ ಹೇಳ್ತೀವಲ್ಲ, ಅದೇ ಒಂದು ಅದಕ್ಕೂ ನಮಗ್ ಯೋಗ್ಯತೆ ಇಲ್ಲ ಅಂತ ಹೇಳಿಕೊಂತಹ ಒಂದ್ ತಪ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೀಗೆ ನಾವು ಯಾವ್ದು ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಯಾವ್ದನ್ ಬಿಡ್ಬೇಕು ಅದನ್ನ ಬಿಡ್ಬೇಕು. ಸ್ವಾಮಿ ನಮ್ಮಾಳ್ವಾರ್ ಅಂತ ನಮ್ಮ ಆಳ್ವಾರ್ಗಳಲ್ಲಿ ತುಂಬಾ ಮುಖ್ಯವಾದವರು ಒಬ್ಬರಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಬಿಡಿ 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 ಅಂತಾರೆ. ಏನಿದು ಇವ್ರು ಬಿಡಿ 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 ಅಂತಾರಲ್ಲ, ಹ್ಮ್ ಹೌದು, ಒಂದ್ ಮಗು ಬೆಂಕಿ ಉರಿತಾ ಇರತ್ತೆ, ಆ ಬೆಂಕಿನ ಮುಟ್ಟಕ್ ಹೋದಾಗ
ಬೆಂಕಿ ಹತ್ರ ಹೋಗಕ್ಕಿದೆ, ನಿನ್ನೇನ್ ಮುಟ್ಬಿಡ್ಬೇಕು. ತಕ್ಷಣ ಅಮ್ಮ ಬಂದ್ಬಿಟ್ಟು, ಏ ಮಗು ಅಲ್ಲಿ ಉರಿತಾ ಇದೆ, ಅದು ಪಂಚಭೂತಗಳಲ್ಲಿ ಒಂದು, ಮುಟ್ಟಿದ್ರೆ ಕೈ ಸುಡತ್ತೆ, ನೀನು ಅದ್ರ ಹತ್ರ ಹೋಗ್ಬಾರ್ದು, ಹಾಗೆ ಹೋಗದೆ ಇದ್ರೆ ನಿನ್ ಕೈ ಸುಡಲ್ಲ, ಕೈ ಸುಡದೆ ಇದ್ರೆ ನಾವು ಹಾಸ್ಪಿಟ್ಲ್ ಹೋಗ್ಬೇಕಾಗಿಲ್ಲ ಅಂತ ಇಷ್ಟೆಲ್ಲ ಹೇಳ್ತಾಳೋ, ಅಥವಾ ಮಗು ಬಿಡು ಅಂತ ಹೇಳಿ ಓಡದನ್ನ ಹೋಗಿ ಎತ್ಕೊಂಡ್ ಬಿಡ್ತಾಳೋ. ಹಾಗೆ ನಾವು ಇಷ್ಟು ದಿವ್ಸ ಈ ಸಂಸಾರದಲ್ಲಿ ಏನೇನ್ ಮಾಡ್ತಾ ಇದೀವೋ ಅದೆಲ್ಲ ಬಿಡತಕ್ಕದ್ದು ಅಂತ ಹೇಳ್ತಾರೆ. ವೀಡುವಿನ್ ಮುತ್ತಮುಂ ವೀಡು ಶೈದು ಉಮ್ಮುಯರ್ ವೀಡುಡಯಾನಿಡೈ ವೀಡು ಶೈಮಿನಿ ಅಂತ ಆ ಸೂಕ್ತಿಗಳು. ನೀವು ಮಾಡ್ತಾ ಇದ್ದ ಸಂಸಾರದಲ್ಲಿ ಎಷ್ಟೋ ಮಾಡಬಾರದೆಲ್ಲ ಮಾಡ್ತಾ ಇದೆಯಲ್ಲ, ಅದನ್ನ ಬಿಟ್ಬಿಟ್ಟು ಒಳ್ಳೆ ಭಗವಂತನ ಭಾಗವತರ ಸಮಾಗಮ ಮಾಡಿ ಅವರ ಸೇವೆ ಮಾಡಿ ಎಂಬುದನ್ನೇ ಅವ್ರು ಹೇಳ್ಕೊಡ್ತಾರೆ. ಸೊ ಅದನ್ನೇ ಇವಾಗ ನಾವು ಓಂಗಿ ಉಲಹಳಂದ ಉತ್ತಮನ್ ಅಂತ ಆಂಡಾಳ್ ಈಗ ಯಾವ ಅವತಾರವನ್ನು ಅನುಭವಿಸ್ತಾಳೆ ಅಂತ ಹೇಳಿದ್ರೆ ಭಗವಂತನ ವಿಭವಾವತಾರವಾದ ತ್ರಿವಿಕ್ರಮ ಅವತಾರವನ್ನು ಅನುಭವಿಸ್ತಾಳೆ. ಆಂಡಾಳ್ಗೆ ತ್ರಿವಿಕ್ರಮ ಅವತಾರ ಅಂದ್ರೆ ತುಂಬಾ ಇಷ್ಟ. ಮೊದಲನೇ ಪಾಶುರದಲ್ಲಿ ಶ್ರೀಮನ್ನಾರಾಯಣ ಶ್ರೀವೈಕುಂಠದಲ್ಲಿರುವ ಶ್ರೀಮನ್ನಾರಾಯಣನನ್ನು ಕರೆದ್ಲು. ಎರಡನೇ ಪಾಶುರದಲ್ಲಿ ಕ್ಷೀರಾಬ್ಧಿ ನಾಥನಾದ ಪಾರ್ಕಡಲ್ ನಾಥನಾದ ಸ್ವಾಮಿಯನ್ನು ಕರೆದ್ಲು. ನಾರಾಯಣನೇ ನಮಕ್ಕೆ ಪರೈತರುವನಂತ ಪರಸ್ವರೂಪ ಶ್ರೀಮನ್ನಾರಾಯಣ. ಎರಡನೇದು ಪಾರ್ಕಡಲ್ ಪಯ್ಯತ್ತುವಿನ ಪರಮನ್, ಅವನಿಗೆ ಪರಮನ್ ಅಂತ ಹೆಸರು ಕೊಡ್ತಾಳೆ. ಅವನನ್ನೆಲ್ಲ ಮೂರನೇ ಹೆಸರು ಉತ್ತಮನ್ ಅಂತ ಇವಾಗ ಕೊಡ್ತಾ ಇದ್ದಾಳೆ. ಎಷ್ಟು ಅದ್ಭುತವಾದ ಹೆಸರುಗಳು. ನಾವು ದಿನ ವಿಷ್ಣು ಸಹಸ್ರನಾಮ ಹೇಳ್ತೀವಿ ಸಂಜೆ ಹೊತ್ತು ಮುಸ್ಸಂದೆ ಟೈಮ್ನಲ್ಲಿ ನಾವು ದಿನ ವಿಷ್ಣು ಸಹಸ್ರನಾಮ ಹೇಳ್ಬೇಕು, ಅದನ್ನ ಹೇಳ್ತೀವಿ. ಆದ್ರೆ ಇಷ್ಟು ಒಳ್ಳೊಳ್ಳೆ ಹೆಸರುಗಳು ನಮಗೆ ನಾವು ಹೇಳಲ್ವಲ್ಲಪ್ಪ ಅಂತ ಹೇಳಿದ್ರೆ, ಅದು ಭೀಷ್ಮಾಚಾರ್ಯರು ಅವ್ರು ಯಾವಾಗ್ಲೂ ಸಂಸಾರದಲ್ಲೇ ಇದ್ರು. ಅವ್ರ ಹತ್ರ ಭಗವಂತ 1000 ಹೇಳಿದ. ಭಗವಂತನಿಗೆ ಅನಂತಾನಂತ ನಾಮಗಳಿದೆ. ಈಗ ಆಳ್ವಾರ್ ಪಾಶರುಗಳು ಆಂಡಾಳ್ ಪಾಶರಿಂದ ನಾವು ತಿರುನಾಮದ ಒಂದು ಅರ್ಚನೆ ಮಾಡಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಆಂಡಾಳ್ ತಿರುಪ್ಪಾವಿಯಲ್ಲಿ ಬೇಕಾದಷ್ಟು ಹೆಸರುಗಳು ಸಿಗತ್ತೆ. ಅದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಹೆಸರು ಅಂದ್ರೆ ನಾರಾಯಣ, ಪರಮನ್, ಉತ್ತಮನ್. ಈ ಉತ್ತಮನ ಹೆಸರಿಗೆ ತುಂಬಾ ಅರ್ಥಗಳಿದೆ. ಆಂಡಾಳ್ ಓಂಗಿ ಉದಾಹರಣೆಯಿಂದ ಉತ್ತಮ ಅಂತ ಹೇಳಿದಾಗ ಒಂದ್ ಇನ್ನೊಂದು ಶ್ಲೋಕ ಜ್ಞಾಪಕ ಬರ್ತಾ ಇದೆ. ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವ ನಿಕೇತನಃ ನಾಗಪರ್ಯಂಕ ಮುತ್ಸೃಜ್ಯ ಯಾಗುತೋ ಹಿ ಮಧುರಾಂ ಪುರಿಂ ಅಂತ. ಏಷ ನಾರಾಯಣ ಶ್ರೀಮಾನ್, ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿ, ಆ ನಾರಾಯಣನೇ ಕ್ಷೀರಾಬ್ದಿಲ್ ಮಲಗಿದ್ದ, ಅವನ್ ಬಂದ್ಬಿಟ್ಟು ಇವಾಗ ಮಧುರಾಪುರಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೆಸರು. ಹಾಗೆ ವಿಭವಾವತಾರವಾದ ಈ ತ್ರಿವಿಕ್ರಮ ಅವತಾರದಲ್ಲಿ ಹೇಳ್ತಾಳೆ ಆಂಡಾಳ್ ಯಾಕೆ ತ್ರಿವಿಕ್ರಮ ಅವತಾರ ಇಷ್ಟ ಅಂದ್ರೆ, ಎಲ್ಲ ಅವತಾರದಲ್ಲೂ ಯಾರನ್ನಾದ್ರೂ ಒಬ್ರನ್ನ ಭಗವಂತ ಸಂಹಾರ ಮಾಡಿದ್ದಾನೆ. ನೀವು ಆ ದಶಾವತಾರಗಳು ಫೇಮಸ್ ಬೇಗ ಬೇಗ ಭಗವಂತ ತುಂಬಾ ಅವತಾರಗಳಿದೆ. ಆದ್ರೆ ದಶಾವತಾರದಲ್ಲಿ ಒಂದೊಂದು ಅವತಾರದಲ್ಲಿ ಒಂದೊಂದು ರಾಕ್ಷಸರ ಸಂಹಾರ ಆಗಿದೆ ಮಿನಿಮಮ್ ಒಂದು. ಆದ್ರೆ ಈ ತ್ರಿವಿಕ್ರಮ ಅವತಾರದಲ್ಲಿ ಯಾವ ರಾಕ್ಷಸರನ್ನು ಸಂಹಾರ ಮಾಡಿಲ್ಲ. ಭಗವಂತ ಅನುಗ್ರಹ ಮಾಡ್ಬೇಕು ಅಂತಾನೇ ಬಂದಿರೋ ಅವತಾರ ಇದು. ಏನ್ ಅನುಗ್ರಹ ಮಾಡ್ದ ಅಂತ ಹೇಳಿದ್ರೆ, ಈ ಭೂಮಿಯನ್ನು ತನ್ನದು ಅಂತ ಅಳದ್ಬಿಟ್ಟಂತೆ. ಒಂದು ಕಾಲ ಎತ್ತು ಭೂಮಿ ಮೇಲೆಲ್ಲ ಪಾದವನ್ನು ಇಟ್ಬಿಟ್ಟ. ಅವನು ದೇವೇಂದ್ರಗೆ ಮೂರು ಲೋಕದ ರಾಜಾಧಿಪತ್ಯ ಎಲ್ಲ ಹೊರಟೋಯ್ತು ದೇವೇಂದ್ರನಿಗೆ. ಅವಾಗ ದೇವೇಂದ್ರ ಭಗವಂತನ ಹತ್ರ ಹೋಗ್ಬಿಟ್ಟು, ಹೇ ಶ್ರೀಮನ್ನಾರಾಯಣ ನನಗೆ ರಾಜ್ಯವನ್ನು ಕೊಡಿಸು ಅಂತ ಕೇಳ್ಕೊಳ್ತಾನೆ. ಇವಾಗ ಬಲಿ ಚಕ್ರವರ್ತಿಯ ವಂಶದಲ್ಲಿ ಯಾರನ್ನು ನನ್ ಸಂಹಾರ ಮಾಡಲ್ಲ ಅಂತ ಭಗವಂತ ಒಂದು ಪ್ರಹ್ಲಾದನಿಗೆ ಬರ ಕೊಟ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಬಲಿ ಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ, ಯಾರನ್ನು ಸಂಹಾರ ಮಾಡ ಹಾಗಿಲ್ಲ. ಆದ್ರೆ ದೇವೇಂದ್ರ ಶರಣಾಗತಿ ಮಾಡ್ಬಿಟ್ಟಿದ್ದಾನೆ, ನನಗೆ ರಾಜ್ಯವನ್ನು ಪಡೆದ್ಕೊಡು ಅಂತ. ಭಗವಂತ ಯಾರನ್ನು ನಿರಾಸೆ ಮಾಡಲ್ಲ. ಅದನ್ನ ಹೇಗ್ ಪಡಿಬೇಕು? ಅದನ್ನ ದಾನವಾಗಿ ಭಿಕ್ಷೆ ಎತ್ತಿ ತಗೋತೀನಿ ಅಂತ ಹೇಳ್ತಾನೆ. ದೇವೇಂದ್ರನೇ ಹೋಗಿ ಭಿಕ್ಷೆ ಕೇಳ್ಬೋದಾಗಿತ್ತಲ್ವಾ. ಆದ್ರೆ ದೇವೇಂದ್ರಗೆ ಮಹಾ ಅಹಂಕಾರಿ, ಅವನು ಹಾಗೆಲ್ಲ ಹೋಗಿ ಭಿಕ್ಷೆ ಕೇಳಲ್ಲ. ಭಗವಂತನಿಗೆ ಕೊಟ್ಟು ಕೊಟ್ಟು ಅಭ್ಯಾಸ, ಅವನಿಗೆ ಹೀಗ್ ಕೊಡಿ ಅಂತ ಕೈ ಎರಡು ಕೈನು ಹೀಗ್ ಬೇಡಿ ಯಾಚನೆ ಮಾಡೋದು ಅನ್ನೋದು ತುಂಬಾ ಕೀಳತನದ ಒಂದು ಕಷ್ಟವಾದ ಕೆಲ್ಸ ಅದು. ಭಗವಂತನಿಗೆ ಹೀಗೆ ಕೊಟ್ಟು ಕೊಟ್ಟು ಅಭಯ ಕೊಟ್ಟು ಕೊಟ್ಟು ಅಭ್ಯಾಸ, ಅವನಿಗೆ ಹೀಗ್ ಮಾಡಕ್ಕೆ ಬರಲ್ಲ. ಆದ್ರೂ ವಾಮನನಾಗಿ ಅದು ತುಂಬಾ ಕುಳ್ಳ ವೇಷ ಹಾಕೊಂಡ್ಬಿಟ್ಟೆ. ಯಾಕೆಂದ್ರೆ ಅವನಿಗೆ ಅವನಾಚಿಕೆ, ಅಯ್ಯೋ ನಾನ್ ಬೇಡ್ಬೇಕಲ್ಲ ಅಂತ ಅದಕ್ಕೆ ಕುಳ್ಳಾಗ್ಬಿಟ್ನಂತೆ. ಆಗ್ಬಿಟ್ಟು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲಿ ಹೋಗುವಾಗ ಹೇಗ್ ಕೇಳ್ಬೇಕು ಹೀಗ್ ಕೇಳ್ಬೇಕು ಹೀಗ್ ಕೇಳ್ಬಂದ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬಲಿ ಹತ್ರ ಹೋಗ್ಬಿಟ್ಟು ಅವ್ರ ಚಿಕ್ 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 ಮಗು, ಇನ್ನು ಯಾವಾಗ್ತಾನ ಉಪನಯನ ಸಂಸ್ಕಾರ ಆಗಿದೆ, ಹೋಗ್ಬಿಟ್ಟು ತನ್ನ ಚಿಕ್ಕ ಮಕ್ಕಳು ಮಾತಾಡ ಹಾಗೆ ಮಾವಲಿ ಮಾವಲಿ ಅಂತ. ಬಲಿ ಚಕ್ರವರ್ತಿ ಯಾರದ ನನ್ನ ಕರೆಯೋದು ನೋಡಿದ್ರೆ ಪುಟ್ಟು ಒಬ್ಬ ಕುಳ್ಳ ಅಲ್ಲಿ ಕೂತ್ ನಿಂತಿರ್ತಾನೆ. ಬರೀ 12 inches ಅಷ್ಟೇ ಅಂತ ಉದ್ದ ಇದ್ದಿದ್ದು ಒಂದು ಕುಳ್ಳ, ಅದು ಬ್ರಿಂಜಾಲ ಬದನೆಕಾಯಿ ತಂದ್ರೆ ಹೇಗೆ ಪುಟ್ಟು ಬದನೆಕಾಯಿ ಅಷ್ಟು, 12 inches.
ಅವನು ಬೇಡಕ್ ಹೋಗ್ಬಿಟ್ರೆ, ಬೇಡಕ್ ಹೋಗಿದ್ದಕ್ಕೋಸ್ಕರ ಇನ್ನೂ ಕುಳ್ಳಾಗ್ಬಿಟ್ನಂತೆ, 10 inch ಆಗ್ಬಿಟ್ನಂತೆ. ಹಾಗೆ ಬೇಡ್ತಾ ಹೋಗ್ಬಿಟ್ಟು ಮಾವಲಿ ಮಾವಲಿ ಅಂತಾನೆ. ಬಲಿ ಎಲ್ಲಾ ಹೊಳಗ್ಬಿಟ್ ನೋಡಿದ್ರೆ ಇಲ್ಲ, ಅವ್ನ ತೇಜಸ್ ಮಾತ್ರ ಸೂರ್ಯ ಬಂದಂಗೆ ಇತ್ತಂತೆ. 3 adi 3 adi 3 adi ತ ತ ತ ಅಂತ ಕೇಳ್ತ, ಮಾವಲಿ 3 adi ತ ಮಣ್ ತ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಯ್ಯೋ ಈ ಬಡ ಬ್ರಾಹ್ಮಣನಾಗಿ ಬಂದಿದ್ದಾನೆ ಇಷ್ಟು ತೇಜಸ್ವಿ, ನಾನು 3 lokada ಚಕ್ರವರ್ತಿ, ನನ್ನನ್ ಹೋಗ್ಬಿಟ್ಟು ಕೇವಲ 3 adi ಮಣ್ ಕೇಳ್ತಾ ಇದ್ದಾನಲ್ಲ ಇವನು ಅಂತ ಅನ್ಕೊಳ್ತಾನೆ. ಅವಾಗ ಭಗವಂತ, ಸರಿ ಏನ್ ಕೇಳಿದ್ರು ಕೊಡಪ್ಪ, ಎಷ್ಟು ಆಸೆ ದುರಾಸೆಗೆ ಮಿತಿನೇ ಇಲ್ಲ, ನನ್ನ ಕಾಲ್ನಲ್ಲಿ ನಾನು 3 adi ಅಳ್ಕೊಳ್ತೀನಿ ಅಷ್ಟೇ ಸಾಕು ಅಂತ. ಭಗವಂತನೇ 12 inch ಅಂದ್ರೆ ಅವ್ನ ಪಾದ ಎಷ್ಟು ಪುಟ್ಟದಾಗಿರ್ಬೇಕು, ಇಷ್ಟಿಷ್ಟೇ ಇರುತ್ತೆ, ಕಾಲ್ 1/2 inch ಏನ ಇನ್ನು ಕಡಿಮೆ, ಎಷ್ಟೋ ಸೆಂಟಿಮೀಟರ್ಸ್ ಮಿಲಿಮೀಟರ್ಸ್. ಸರಿ, ಅವನಿಗೆ ಆಶ್ಚರ್ಯ ಆಗುತ್ತೆ, ಸರಿ ಅಂತ ಅದೇನೇನೋ ಆಗತ್ತೆ, ಶುಕ್ರಾಚಾರ್ಯ ಬೇಡ ಅಂತಾರೆ, ಆಮೇಲೆ ಆಯ್ತು ಅಂತಾರೆ. ಸರಿ, ಅಳಿಯಕ್ ಶುರು ಮಾಡ್ತಾನೆ. ಇದರಲ್ಲಿ ತುಂಬಾ ದೊಡ್ಡ ತತ್ವವೇ ಅಡಗಿದೆ ಇದರಲ್ಲಿ. ಏನಪ್ಪಾ ಅಂತಂದ್ರೆ, ಈ ಸಮಗ್ರ ಈ 3 loka ಎಲ್ಲದಕ್ಕೂ ಯಾರಪ್ಪ ಕಾರಣ ಅಂದ್ರೆ ಭಗವಂತ. ಅವಂದು ಈ ಎಲ್ಲಾ ಲೋಕಗಳು, ಎಲ್ಲಾ ಸಪ್ತ ದ್ವೀಪಗಳು, ಲೋಕಗಳು, ಈ ಅಂದ ಚರಾಚರಗಳೆಲ್ಲ ಭಗವಂತನಕ್ಕೆ ಸೇರಿದ್ದು. ಈ ಬಲಿ ಏನ್ ಮಾಡ್ತಾನೆ, ಎಲ್ಲ ನಂದು ನಂದು, ನಾನ್ ದಾನ ಕೊಡ್ತೀನಿ ಅಂತ ಕೂತಿದ್ದ. ಅದೇ ಒಂದು ದೊಡ್ಡ ಅಹಂಕಾರ. ನಮಗೂ ಏನಂದ್ರೆ, ನಾವೆಲ್ಲ ವಾಸ ಮಾಡ್ತೀವಿ, ಇದು ನನ್ ಮನೆ, ಇದು ನನ್ ಬಟ್ಟೆ, ಇವರೆಲ್ಲ ನನಗ್ ಸೇರಿದವರು, ಎಲ್ಲ ನಾನು 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 ಅಂತ ಅನ್ಕೊಂಡು ನಾವು ಲೈಫ್ ಎಲ್ಲ ಕಳೆದ್ ಬಿಡ್ತೀವಿ. ಯಾವುದು ನಾವಲ್ಲ, ನಮ್ ದೇಹದಲ್ಲೂ ಆತ್ಮವು ನಮ್ದಲ್ಲ. ಆ ಆತ್ಮವನ್ನು ನಾವು ಭಗವಂತನಿಗೆ ಸಮರ್ಪಿಸ್ಬೇಕು ಅಂತ ಹೇಳಿದ್ರೆ ಅದು ಕಳ್ತನ ಅಂತೆ. ಭಗವಂತನಿಗೆ ಸೇರಿದ್ದ ಈ ಆತ್ಮವನ್ನು ನನ್ನದು ಅಂತ ಅನ್ಕೊಂಡು, ಹೇ ಗೋವಿಂದ ನಿನಗ್ ನಾನು ಸಮರ್ಪಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀವಲ್ಲ, ದೊಡ್ಡ ಕಳ್ತನ. ಕೃಷ್ಣಂಗ್ ಹೇಳ್ತಾರೆ, ಕೃಷ್ಣ ಕಳ್ಳ ಕಳ್ಳ ಅಂತ ಹೇಳ್ತಾರಲ್ಲ, ಅವನೆಲ್ಲ ಕಳ್ಳ, ನಾವು ಕಳ್ಳರು. ಹೀಗೆ ಬಲಿ ಚಕ್ರವರ್ತಿ ತಾನು ತನ್ನ ಅಹಂಕಾರದಿಂದ ಭೂಮಿ ನಂದು, ನಾನು ನಿನಗ್ ದಾನವಾಗಿ ಕೊಡ್ತೀನಿ ಅಂತ. ಆಗ ಭಗವಂತ, ಹೇ ನಿಂದಲ್ಲ ಕಣೋ, ಎಲ್ಲ ನಂದೆ ಅಂತ ಅದನ್ನ ಅಳ್ಕೊಳ್ತಾನಂತೆ. ನಮ್ಮ ಭೂಮಿ ನಮ್ದೇನಾದ್ರೂ ರಿಜಿಸ್ಟರ್ ಮಾಡಿಸ್ತೀವಿ ನಮ್ಮ ಸೈಟ್ ಅನ್ನ, ಅದನ್ನ ಯಾರಿಗೋ ಸ್ವಲ್ಪ ದಿವಸ ಇರಿ ಅಂತ ಹೇಳ್ತೀವಿ, ಅವರು ಅದ್ ನಮ್ದೆ ಅಂತ ಹೇಳ್ಕೊಳ್ತಾರೆ. ಆಮೇಲೆ ನಾವು ಇಲ್ಲ ಇದ್ ನಮ್ದು ಅಂತ ಹೇಳ್ಬಿಟ್ಟು ನಾವು ಭಿಕ್ಷೆ ಬೇಡಿ ನಮ್ಮ ಲ್ಯಾಂಡ್ ಅನ್ನ ನಾವು ಕೇಳಿದ್ರೆ ಹೇಗಿರುತ್ತೆ. ಅದೇ ರೀತಿ ಇದು ಭಗವಂತ ಕೇಳ್ತಾನೆ, ಉದ್ದ ಆಗ್ಬಿಡ, ಅವನಿಗೆ ಸಂತೋಷಕ್ಕೆ ಉದ್ದ ಆಗ್ಬಿಡ್ತಾನೆ, ತ್ರಿವಿಕ್ರಮ ಆಗ್ಬಿಟ್ಟು ಎಲ್ಲ 3 lokavannu ಅಳಿತಾನೆ. ಆಗ ಅಳಿಯಕ್ಕದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ನಮ್ಮ ತಲೆ ಮೇಲೆಲ್ಲ ತಮ್ಮ ಪಾದವನ್ನು ಇಡ್ಬೇಕು ಅಂತ ಆಸೆ ಇತ್ತಂತೆ. ಇವಾಗ ಭಗವಂತ ಬಂದ್ಬಿಟ್ಟು, ನೋಡು ನಾನೇ ನಿನ್ನ ಅಪ್ಪ ಕಣೋ, ಜನ್ಮ ಜನ್ಮಾಂತರದಲ್ಲೂ ನಾನ್ ನಿನ್ ತಂದೆ ತಾಯಿ, ನಾನ್ ನನ್ ಪಾದವನ್ನು ನಿನ್ ತಲೆ ಮೇಲೆ ಇಡ್ತೀನಿ ಅಂತ ಹೇಳಿದ್ರೆ ನಾವು ಹೇ ಹೋಗೋ ಅಂತ ಎಲ್ಲ ಹೀಗೆ ತಲೆ ತೆಗೆದ್ಬಿಡ್ತೀವಿ, ತಲೆ ಕೊಡದೇ ಇಲ್ವಂತೆ. ಅದಕ್ಕೆ ಭಗವಂತ ಒಂದು ಉಪಾಯ ಮಾಡ್ದ, ನಮ್ ಯಾರಿಗೂ ಗೊತ್ತಿಲ್ದೇ ಇರುವಾಗ ನಮ್ನೆಲ್ಲರ ತಲೆ ಮೇಲೂ ಅವ್ನ ಪಾದ ಇಟ್ಬಿಟ್ಟ. ಇದನ್ನ ಹೇಗ್ ಹೇಳ್ತಾರಂದ್ರೆ, ಒಂದು ತಾಯಿ ಆ ಮಗುನ ಮುದ್ದು ಮಾಡ್ಬೇಕು ಅಂತ ಆಸೆ, ಒಂದು 2 ವಯಸ್ಸು ಮಗು ಅಂತ ಇಟ್ಕೊಳ್ಳಿ. ಆ 2 ವಯಸ್ಸು 3 ವಯಸ್ಸು ಮಗುನು ತಾಯಿ ಹತ್ರ ಬರದೇ ಇಲ್ಲ, ಯಾವಾಗ್ಲೂ ಆಟ ಆಡ್ತಾ ಇರತ್ತೆ, ಏಟ್ ಮಾಡ್ಕೊಳತ್ತೆ, ಬೀಳತ್ತೆ, ಹಸಿವಾದಾಗ ಏನೋ ತಾನೇ ತಿನ್ಬಿಡತ್ತೆ, ಮತ್ತೆ ಮಲ್ಕೊಂಡ್ ಬಿಡುತ್ತೆ. ತಾಯಿಗೆ ಅದನ್ನ ಮುದ್ದು ಮಾಡ್ಕೋಬೇಕು ಅಂತ ಆಸೆ, ಅದು ತುಣ್ತನ ಮಾಡಿದಾಗ ಬೈತಾ ಇರ್ತಾಳೆ, ಆದ್ರೆ ಮುದ್ದು ಮಾಡ್ಕೊಳಕ್ ಅದು ಒಂದ್ ದಿವಸನೂ ಬಿಡಲ್ಲ. ಅವಾಗ ಏನ್ ಮಾಡ್ತಾಳೆ ಅಂದ್ರೆ, ಆ ಮಗು ಸುಸ್ತಾಗಿ ಬಂದ್ ಮನೇಲಿ ಮಲ್ಕೊಂಡಾಗ ಆ ಮಗುನ್ ಹೀಗೆ ಎತ್ಕೊಂಡು ಅದಕ್ಕೆ ಮುದ್ದು ಕೊಟ್ಟು, ಯೋಕಂದ ನೀನು ಎಷ್ಟು ಕಷ್ಟಪಡ್ತೀಯಪ್ಪ, ಇಷ್ಟು ಶ್ರಮ ಆಗಿದೆ ನಿನಗೆ ಅಂತ ಅದನ್ನೆಲ್ಲ ಸೌರ್ ಕೊಟ್ಟು ಅದನ್ನ ಮುದ್ದು ಮಾಡ್ಕೊಳ್ದಲ್ಲ. ಅದೇ ರೀತಿ ಭಗವಂತ ನಮ್ಮೆಲ್ಲರನ್ನೂ ನೋಡ್ತಾನೆ, ಅಯ್ಯೋ ಇವರೆಲ್ಲ ಈ ಸಂಸಾರದಲ್ಲಿ ಇಷ್ಟೊಂದು ತ್ರಿಕರಣ ಶುದ್ಧಿ ಇಲ್ಲದೆ 3 ತರ ತಾಪತ್ರಯಕ್ಕೆ ಒಳಗಾಗಿ ಕಷ್ಟಪಡ್ತಾ ಇದಾರಲ್ಲ, ಇವರನ್ನಿಗೆಲ್ಲ ನನ್ನ ಪಾದಾರ ಬಿಂದುವನ್ನು ಅವ್ರ ತಲೆ ಮೇಲೆ ಇಡೋಣ ಅಂತ ನಮ್ಮ ತಲೆ ಮೇಲೆ ಅವ್ರ ಪಾದ ಇಟ್ಟಂತೆ. ಹೀಗೆ ಓಂಗಿ ಉಲಹಳಂತ ಉತ್ತಮನ್ ಪೇರ್ ಪಾಡಿ, ಆಂಡಾಳ್ ಪೇರ್ ಪಾಡಿ ಅನ್ನೋದ್ರಲ್ಲಿ ತುಂಬಾ ವಿಶೇಷವಾದ ಅರ್ಥ ಇದೆ. ಇದು ಪಾಶರಕ್ ಒಂದು ಅರ್ಥ ಹೇಳ್ತಾರೆ ಹೇಳ್ತಾರೆ, ಅದನ್ನ ಹೇಳಿ ಮುಗ್ಸಕ್ಕಾಗಲ್ಲ. ಆದ್ರೆ ನಿಮ್ಮ ಪರ್ಮಿಷನ್ ಇನ್ನ ಒಂದು 5 ನಿಮಿಷ ಎಕ್ಸ್ಟ್ರಾ ತಗೊಂಡು ಇನ್ನೊಂದ್ ಸ್ವಲ್ಪ ಅರ್ಥ ಹೇಳ್ತೀನಿ. ಪೇರ್ ಪಾಡಿ ಒಂದ್ ಹೇಳ್ಬಿಟ್ಟು ಮುಗಿಸ್ಬಿಡೋಣ. ಏನಂದ್ರೆ, ಭಗವಂತನ ನಾಮ ನಿನ್ನ ನಾಮಕ್ಕೆ ಸರಿ ಕಾಣೇನೋ ತೆಗದೊಳು ಅಂತ ಹೇಳ್ತಾರೆ. ಅಂದ್ರೆ ನೀನ್ ಯಾಕೋ, ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳಿದ್ರಲ್ಲ, ಹಾಗೆ ಭಗವಂತ ಒಂದು, ಅವನ ನಾಮ ಒಂದು ಅಂತ ಎರಡು ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ಭಗವಂತನ ಕರೆದ್ರೆ ಅವನ್ ಬರ್ತಾನ ಅಂತ ಹೇಳಿದ್ರೆ, ಅವನಿಗೆ ತುಂಬಾ ಲಿಮಿಟೇಷನ್ಸ್ ಇದೆ. ಅವನ್ ಎದುರುಗಡೆ ಬಂದ್ ನಮ್ಮ ಎದುರುಗಡೆ ನಿಂತ್ಕೊಂಡ್ಬಿಟ್ರೆ ಯಾರು ನಂಬಲ್ಲ, ನೀನೇ ಭಗವಂತ ಅಂತ ಪ್ರೂವ್ ಮಾಡು ಅಂತೆಲ್ಲ ಕೇಳ್ಕೊಳ್ತೀವಿ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವನ ನಾಮವನ್ನು ನಮಗೆ ಬಾಡಿಗೆ ಕೊಡ್ತಾನಂತೆ. ಈ ನಾಮವನ್ನು ಉಪಯೋಗಿಸ್ಕೊಂಡು ನೀವೆಲ್ಲ ಉದ್ಧಾರ ಆಗಿ ಅಂತ. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಒಂದು ತುಂಬಾ ಕಷ್ಟಕರವಾದ ಒಂದು ಸಂಗತಿ ಬರುತ್ತೆ. ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ, ದ್ರೌಪದಿಯ ವಸ್ತ್ರಾಪಹರಣ. ಆ ದ್ರೌಪದಿಗೆ ಅಷ್ಟು ದೊಡ್ಡ ಸಭೆ, ಎಷ್ಟು ಕುಲ ಗುರುಗಳಾದ
ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಪಿತಾಮಹರಾದ ಭೀಷ್ಮರು, ಧೃತರಾಷ್ಟ್ರ, ಎಷ್ಟು ವಿದುರರು, ಎಷ್ಟು ದೊಡ್ಡ ದೊಡ್ಡ ಜನ ಎಲ್ಲರೂ ಇದ್ರು. ಪಾಂಡವರಿದ್ರು, ದ್ರೌಪದಿಯ 5 ಪತಿಗಳು. ಯಾರಾದ್ರೂ ಒಬ್ರು ಸಹಾಯ ಮಾಡಿದ್ರ ದ್ರೌಪದಿಗೆ ವಸ್ತ್ರಾಪಹರಣದ ಟೈಮಲ್ಲಿ? ಯಾರು ಬರ್ಲೇ ಇಲ್ಲ. ಧರ್ಮ ಧರ್ಮ ಅಂತ ಅನ್ಕೊಂಡು ಈ ಪಂಚ ಪಾಂಡವರು ತಲೆ ತೆಗೆಸ್ಕೊಂಡು ಕೂತ್ಕೊಂಡ್ಬಿಟ್ರು. ಈ ಭೀಷ್ಮ ವಿದುರ ದ್ರೋಣರಿಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಹೀಗೆ ಯಾವುದೋ ಅಧರ್ಮ ಒಂದ್ ಹಿಡ್ಕೊಂಡು ಧರ್ಮ ಧರ್ಮ ಅಂತೆಲ್ಲ ಅವ್ರು ಕೈ ಬಿಟ್ಬಿಟ್ರು. ಅದಕ್ಕೆ ಪುರಂದರದಾಸ ಹೇಳ್ತಿರೋದಲ್ಲ, ಪತಿಗಳೈವರಿದ್ದರೇನು ಸತಿಯ ಭಂಗ ಒದಗಲಿಲ್ಲ. ಅದ್ ಯಾರು ಅವ್ಳಿಗೆ ಒದಗದೇ ಇರ ಹಾಕಿ ಯಾರು ಅದನ್ನ ಕಾಪಾಡುದ್ರು ಅಂದ್ರೆ, ದ್ರೌಪದಿ ಅವಳೇನ್ ಮಾಡಿದ್ಲು ಅಂದ್ರೆ, ಮೊದಲು ತನ್ನ ಮಾನವನ್ನು ಕಾಪಾಡ್ಕೊಳಕ್ಕೆ ಒಂದು ಕೈನ ಹಿಡ್ಕೊಂಡು ಕೃಷ್ಣ ಕೃಷ್ಣ ಅಂತ ಕರೆದ್ಲು. ಆದ್ರೆ ಅವಳು ಎರಡು ಕೈನೂ ಬಿಟ್ಬಿಟ್ಟು, ನನಗೇನು ಇಲ್ಲಪ್ಪ, ನನ್ನ ಕೈಯಲ್ಲಿ ನಿನ್ ಬಿಟ್ಟು ನನಗೆ ರಕ್ಷಿಸೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು, ಶಂಖ ಚಕ್ರ ಗದಾಪಾಣಿ ದ್ವಾರಕಾ ನಿಲಯ ಅಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗದ ಅಂತ ಆ ದಿವಸ ದ್ರೌಪದಿ ಜೋರಾಗಿ ಕೂಕ್ಕೊಂಡ್ಲಂತೆ. ಕೂಕ್ಕೊಂಡಿದ ತಕ್ಷಣ ಅಕ್ಷಯಂ ಅಂತ ಕೃಷ್ಣ ಅಲ್ಲಿ ಅವಳಿಗೆ ಆ ವಸ್ತ್ರವನ್ನು ಹಾಗೆ ಅಕ್ಷಯವಾಗಿ ಕರುಣಿಸ್ಬಿಟ್ಟ. ಆವಾಗ ದ್ರೌಪದಿಗೆ ಎಷ್ಟು ಅವಳ ಮಾನಭಂಗ ಆಗ್ಲಿಲ್ಲ, ಭಗವಂತ ಬಂದ್ಬಿಟ್ಟು ಅವಳನ್ನ ಸಮಯಕ್ಕೆ ಸರಿಯಾಗಿ ಕಾಪಾಡ್ಬಿಟ್ಟ. ಹೀಗೆ ಕಾಪಾಡಿದ್ರಿಂದ ಇವಾಗ ಯಾರು ಕೃಷ್ಣ ಯಾಕೆ ಬರ್ಲಿಲ್ಲ ಅಂದ್ರೆ, ಕೃಷ್ಣ ಬಂದಿದ್ರೆ ಅವಾಗ ಏನಾಗ್ತೀನೋ, ಮೊದಲು ಪಾಂಡವರ ತಲೆಯನ್ನು ತೆಗೆದ್ಬಿಡ್ತಿದ್ನಂತೆ. ಯಾಕೆಂದ್ರೆ ಅವರು ಮೊದಲು ದ್ರೌಪದಿ ಯಾವಾಗ ಕೃಷ್ಣ ಅಂತ ಕರೆದ್ಲೋ ತಕ್ಷಣ ಅವಳು ಭಗವಂತನ ಸೊತ್ತಾಗ್ಬಿಟ್ಲು, ಭಗವಂತನ ಪ್ರಾಪರ್ಟಿ. ನಾವು ಎಲ್ಲಿ ಭಗವಂತನ ಪ್ರಾಪರ್ಟಿ ನೋಡಿದ್ರು ಅದನ್ನ ಯಾರಾದ್ರೂ ಅದಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಬೇಡ ಅಂತ ಹೇಳ್ಬೇಕು, ಸರಿಯಾಗಿ ಕಾಪಾಡಿನ ಬುದ್ಧಿ ಕಲಿಸ್ಬೇಕು. ಹೀಗೆ ದ್ರೌಪದಿಗೆ ಅವರು ಕಾಪಾಡ್ಬೇಕಾಗಿತ್ತು ಪಾಂಡವರು, ಅವರು ಅದನ್ನ ಧರ್ಮದಲ್ಲಿ ಅವರು ಮಾಡ್ಲಿಲ್ಲ. ಆದ್ರಿಂದ ಭಗವಂತ ಬಂದು ಆ ದ್ರೌಪದಿಗೆ ತನ್ನ ನಾಮವನ್ನು ಎರವಲು ಕೊಟ್ಟನಂತೆ, ಬಾಡಿಗೆ ಕೊಟ್ಬಿಟ್ಟು. ಅವಳು ಕೃಷ್ಣಾನ್ ಕರೆದಿದ್ದಕ್ಕೆ ಅವಳಿಗೆ ಅಕ್ಷಯ ವಸ್ತ್ರ ಹಾಗೆ ಪೇರು ಪಾಡಿ ನಾವೂ ನಂಬಬೇಕಂತ ಆಂಡಾಳ್. ಈ ನಾವೆಲ್ಲ ಹೀಗೆಲ್ಲ ದೇವ್ರ ಹೆಸರು ಹೇಳಿದ್ರೆ ಏನಾಗತ್ತೆ, ಎಲ್ರಿಗೂ ಮಳೆ ಬರತ್ತೆ. ನೀಂಗಾದ ಶೆಲ್ವಂ ನಿರೈಂದ್, ಎಲ್ರಿಗೂ ಸುಭಿಕ್ಷವಾಗುತ್ತದೆ, ಮಳೆನೂ ಬರತ್ತೆ, ಕೆಟ್ಟದೆಲ್ಲ ನಾಶವಾಗತ್ತೆ, ಒಳ್ಳೆದೆಲ್ಲ ಬರತ್ತೆ, ಸುಭಿಕ್ಷವಾಗತ್ತೆ. ಅವಾಗ ಅಮ್ಮನವರ ಕಟಾಕ್ಷ ನಮ್ಮೆಲ್ರಿಗೂ ಸಿಗತ್ತೆ ಅಂತ ಹೇಳಿ, ಹೀಗೆ ಈ ಪಾಶರವನ್ನು ತುಂಬಾ ಒಳ್ಳೆ ಅರ್ಥಗಳೆಲ್ಲ ಇದೆ. ಇದಕ್ಕೆಲ್ಲ ಆಸೆ ಇರೋರು ದೊಡ್ಡ ದೊಡ್ಡ ಆಚಾರ್ಯರ ಹತ್ರ ಪಾದವನ್ನು ಆಶ್ರಯಿಸಿ ಇದಕ್ಕೆಲ್ಲ ನೀವು ಅರ್ಥ ತಿಳ್ಕೊಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಇವಾಗ ಈ ಪಾಶರವನ್ನು ನಮ್ಮ ಶ್ರೀಮತಿ ಕುಮಾರಿ ಅಮುದಾ ಶ್ರೀರಾಮ್ ಅವರನ್ನ ಹಾಡಕ್ಕೆ ನಾನು ಕೇಳ್ಕೊಳ್ತೀನಿ. ಓಂಗೆ ಉಲ ಹಣಂದ ಉತ್ತಮ ಪೇರ್ಪಾಡಿ, ಓಂಗೆ ಉಲ ಹಣಂದ ಉತ್ತಮ ಪೇರ್ಪಾಡಿ, ನಾಂಗಳ ಪಾವೈಕ ಶಾತಿ ನಿರಾಡೇನಾಳ, ಓಂಗೆ ಉಲ ಹಣಂದ ಉತ್ತಮ ಪೇರ್ಪಾಡಿ, ನಾಂಗಳ ಪಾವೈಕ ಶಾತಿ ನಿರಾಡೇನಾಳ, ತೀಗಿನ್ರಿ ನಾಡೆಲ್ಲ ಶುಕ್ರ
நீங்காத செல்வம் நிறைந்தலோரேவாய் நீங்காத செல்வம் நிறைந்தலோரேவாய் பொங்கே உலகளந்த ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮೃತ. ಇವಾಗ ನಾಳೆ ನಾವು ಆಳಿಮಳಿ ಕಣ್ಣ ಎಂಬ ನಾಲ್ಕನೇ ಪಾಶರ, ಅದರಲ್ಲಿ ಹೇಗೆ ಭಾಗವತರೆಲ್ಲ ದೇವತೆಗಳೆಲ್ಲ ಆಂಡಾಳ್ ಹತ್ರ ಬೇಡ್ಕೊಳ್ತಾರೆ ಕೈಂಕರ್ಯ ಮಾಡಕ್ಕೆ ಎಂಬುದ ಅರ್ಥವನ್ನು ನೋಡ್ತೀವಿ. ಎಲ್ಲರೂ ಬಂದು ಸೇರ್ಕೋಬೇಕು. ಇವಾಗ ನಾವು ಆಚಾರ್ಯರ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸೋಣ. ರಮ ಆಂಡಾಳ್ ಕೃಷ್ಣ ದಿವ್ಯ ಮಂಗಳ ತಿರುವಡಿಗಳೇ ಶರಣಂ. ಆಳ್ವಾರ್ ಎಂಬಿರುಮಾನಾರ್ ಜಿಯರ್ ದಿವ್ಯ ತಿರುವಡಿಗಳೇ ಶರಣಂ. ಸರ್ವಾಪರಾಧಾನ್ ಕ್ಷಮಸ್ವ ಕ್ಷಮಸ್ವ ಪುರುಷೋತ್ತಮ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೇ ರಾಮಾನುಜಾಯ ನಮಃ. ನಮಸ್ಕಾರ.